ಹೆಣ್ಣುಮಕ್ಕಳು ಯಾವ ವಯಸ್ಸಲ್ಲಿ ಗಂಡಸರು ಮೇಲೆ ಆಕರ್ಷಣೆಯಾಗುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ತಿಳಿಸಲು ನಾವು ಮೊದಲು ಆಕರ್ಷಣೆ ಎಂಬುದು ಏನು ಮತ್ತು ಅದರ ಹೊತ್ತಿನ ಮುನ್ನೋಟವನ್ನು ಮನಗಾಣಿಸಿಕೊಳ್ಳಬೇಕು ಈ ಯುಗದಲ್ಲಿ ಆಕರ್ಷಣೆ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಪ್ರೇರಿತವಾಗಿರಬಹುದು ಆಕರ್ಷಣೆ ಮೂಲಭೂತ ಅಂಶಗಳು ಆಕರ್ಷಣೆ ಎಂದರೆ ಒಂದು ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಕುರಿತು ಇಷ್ಟಪಡಲು ಆಕರ್ಷಿಸಲು ಅಥವಾ ಪ್ರೀತಿ ಹೊಂದಲು ಬಯಸುವುದು ಇದನ್ನು ಹೇಗೆ ಜೀವನದಲ್ಲಿ ಅನುಭವಿಸುತ್ತೇವೆ ಎಂಬುದು ಹಲವಾರು ಅಂಶಗಳಿಂದ ಆವೃತ್ತಿಯಾಗುತ್ತದೆ ಆ ಅಂಶಗಳಲ್ಲಿ ದೈಹಿಕ ಸುಂದರತೆ ವ್ಯಕ್ತಿತ್ವ ಬುದ್ಧಿಮತ್ತೆ ಸಾಮಾಜಿಕ ಸ್ಥಿತಿ ಮತ್ತು ಮಾನಸಿಕ ಸ್ಥಿತಿಗಳು ಸೇರಿರುತ್ತವೆ ಒಂದು ದೈಹಿಕ ಸುಂದರತೆ ದೈಹಿಕ ಸುಂದರತೆ ಆಕರ್ಷಣೆಯ ಪ್ರಮುಖ ಅಂಶವಾಗಿದೆ ಪ್ರಾಥಮಿಕವಾಗಿ ಕಣ್ಣುಗಳಿಗೆ ತೃಪ್ತಿ ನೀಡುವ ರೀತಿಯಲ್ಲಿರುವ ವ್ಯಕ್ತಿಯೊಂದಿಗೆ ಹೆಚ್ಚು ಆಕರ್ಷಣೆ ಹೊಂದುವುದು ಸಾಧ್ಯ ಮಹಿಳೆಯರು ಗಂಡಸರ ಕಟ್ಟುಸುಟು ಹಂದರ ದೇಹದ ಸಮಾನತೆ ಮತ್ತು ಅವರ ಬದ್ಧತೆ ಮೊದಲಾದವುಗಳಿಗೆ ಆಕರ್ಷಿತರಾಗಬಹುದು ಎರಡು ವ್ಯಕ್ತಿತ್ವ ಗುಣ ಸ್ವಭಾವ ಮತ್ತು ನಡವಳಿಕೆಗಳು ಮಹಿಳೆಯರನ್ನು ಆಕರ್ಷಿಸುವ ಮತ್ತೊಂದು ಪ್ರಮುಖ ಅಂಶವಾಗಿದೆ ಗಂಡಸರ ಬುದ್ಧಿಮತ್ತೆ ಸ್ವಾಭಿಮಾನ ಸಂಕಷ್ಟ ಸಮಯದಲ್ಲಿ ತಾಳ್ಮೆ ಮತ್ತು ಧೈರ್ಯ ಇವು ಮಹಿಳೆಯರನ್ನು ಆಕರ್ಷಿಸಬಹುದು ಮೂರು ಸಾಮಾಜಿಕ ಸ್ಥಿತಿ ಸಾಮಾಜಿಕ ಸ್ಥಿತಿಯು ಕೆಲವು ವೇಳೆ ಆಕರ್ಷಣೆಯ ನಿರ್ಣಾಯಕ ಅಂಶವಾಗಿರಬಹುದು ಗಂಡಸರ ಉದ್ಯೋಗ ಆರ್ಥಿಕ ಸ್ಥಿತಿ ಮತ್ತು ಸಮಾಜದಲ್ಲಿ ಅವರ ಸ್ಥಾನ ಮಹಿಳೆಯರಿಗೆ ಆಕರ್ಷಣೆಯ ಮೂಲವಾಗಬಹುದು ನಾಲ್ಕು ಭಾವನಾತ್ಮಕ ಸಂಬಂಧ ಭಾವನಾತ್ಮಕ ಸಂಬಂಧವು ಅತೀ ಮುಖ್ಯವಾದ ಅಂಶವಾಗಿದೆ ಗಂಡಸರು ಮಹಿಳೆಯರ ಭಾವನೆಗಳನ್ನು ಗೌರವಿಸುವ ಮತ್ತು ಅವರ ಆಲೋಚನೆಗಳಿಗೆ ಮಹತ್ವ ನೀಡುವ ಗುಣವು ಆಕರ್ಷಣೆಗೆ ಕಾರಣವಾಗಬಹುದು ಐದು ಸಾಂಸ್ಕೃತಿಕ ಅಂಶಗಳು ಒಂದೊಂದು ಸಂಸ್ಕೃತಿಯಲ್ಲಿ ಆಕರ್ಷಣೆಯ ವ್ಯಾಖ್ಯಾನ ವಿಭಿನ್ನವಾಗಿರಬಹುದು ಕೆಲವೊಮ್ಮೆ ಕುಟುಂಬದ ಹಿನ್ನೆಲೆ ಧಾರ್ಮಿಕ ನಂಬಿಕೆಗಳು ಮತ್ತು ವ್ಯಕ್ತಿಯು ಪಾಲಿಸುವ ಮೌಲ್ಯಗಳು ಈ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ಹೆಣ್ಣುಮಕ್ಕಳ ವಯಸ್ಸು ಮತ್ತು ಆಕರ್ಷಣೆ ಹೆಣ್ಣುಮಕ್ಕಳ ಆಕರ್ಷಣೆ ಸಾಮಾನ್ಯವಾಗಿ ಅವರ ಹುಟ್ಟಿನಿಂದಲೇ ಪ್ರಾರಂಭವಾಗುತ್ತದೆ ಆದರೆ ಇದು ವಯಸ್ಸಿನೊಂದಿಗೆ ಬದಲಾಗುತ್ತೆ ಬಾಲ್ಯದಲ್ಲಿ ಹೆಣ್ಣುಮಕ್ಕಳು ಪ್ರಾಥಮಿಕವಾಗಿ ತಮ್ಮ ತಂದೆ ಅಥವಾ ತಮ್ಮ ಕುಟುಂಬದ ಇತರ ಪುರುಷರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹಂಚಿಕೊಳ್ಳುತ್ತಾರೆ ಇದನ್ನು ಒಳ್ಳೆಯ ರೀತಿಯ ಶ್ರದ್ಧೆ ಭಯ ಅಥವಾ ಇಷ್ಟದ ಗುಣಗಳ ಮೂಲಕ ಅನುಭವಿಸುತ್ತಾರೆ ಒಂದು ಕಿಶೋರಾವಸ್ಥೆ ಹನ್ನೆರಡು ಮೈನಸ್ ಹದಿನೆಂಟು ವರ್ಷ ಕಿಶೋರಾವಸ್ಥೆ ಪ್ರಾರಂಭವಾಗುತ್ತಿದ್ದಂತೆ ಹೆಣ್ಣುಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳು ತೀವ್ರಗೊಳ್ಳುತ್ತವೆ ಈ ಅವಸ್ಥೆಯಲ್ಲಿ ಸಿಲಿಕಾಗಿ ಆಕರ್ಷಣೆ ಪ್ರಾರಂಭವಾಗುವುದು ಸಾಮಾನ್ಯವಾಗಿದೆ ಈ ಸಮಯದಲ್ಲಿ ಗಂಡಸರ ದೈಹಿಕ ಸುಂದರತೆ ಸಾವುಟತೆ ಮತ್ತು ಅವರು ಪ್ರದರ್ಶಿಸುವ ನಡವಳಿಕೆಗಳಲ್ಲಿ ಹೆಣ್ಣುಮಕ್ಕಳು ಹೆಚ್ಚು ಆಕರ್ಷಿತರಾಗಬಹುದು ಈ ವಯಸ್ಸಿನ ಹುಡುಗಿಯರು ಗಂಡಸರ ಪ್ರೀತಿ ಅನುಕಂಪ ಮತ್ತು ತಾಳ್ಮೆಯನ್ನು ಮಹತ್ವವಾಗಿ ಪರಿಗಣಿಸುತ್ತಾರೆ ಎರಡು ಯುವಾವಸ್ಥೆ ಹದಿನೆಂಟು ಮೈನಸ್ ಇಪ್ಪತ್ತೈದು ವರ್ಷ ಈ ವಯಸ್ಸಿನಲ್ಲಿ ಹೆಣ್ಣುಮಕ್ಕಳ ಆಕರ್ಷಣೆ ಹೆಚ್ಚು ಬಲವಾಗಿರುತ್ತದೆ ಈ ಸಮಯದಲ್ಲಿ ಮಹಿಳೆಯರು ಗಂಡಸರ ವ್ಯಕ್ತಿತ್ವ ಬುದ್ಧಿಮತ್ತೆ ಮತ್ತು ಸಾಮಾಜಿಕ ಸ್ಥಿತಿಗೆ ಹೆಚ್ಚು ಆದ್ಯತೆ ನೀಡಬಹುದು ಬಹುಶಃ ಈ ವಯಸ್ಸಿನಲ್ಲಿ ಗಂಡಸರ ಜೀವನದ ಉದ್ದೇಶಗಳು ಅವರ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ ಮಹಿಳೆಯರಿಗೆ ಪ್ರಮುಖವಾಗಿರಬಹುದು ಮೂರು ಮುದ್ಯಾವಸ್ಥೆ ಇಪ್ಪತ್ತೈದು ಮೈನಸ್ ಮೂವತ್ತೈದು ವರ್ಷ ಮುದ್ಯಾವಸ್ಥೆಯಲ್ಲಿ ಹೆಣ್ಣುಮಕ್ಕಳ ಆಕರ್ಷಣೆ ಹೆಚ್ಚು ಗಂಭೀರವಾಗಿರುತ್ತದೆ ಅವರು ಗಂಡಸರ ಮೇಲೆ ಆಕರ್ಷಿತರಾಗಲು ಅವರ ನಿಜವಾದ ಗುಣ ಭಾವನಾತ್ಮಕ ಸಂಬಂಧ ಮತ್ತು ಜೀವನದ ಮೇಲೆ ಅವರ ದೃಷ್ಟಿಕೋನವನ್ನು ನೋಡಬಹುದು ಇದು ದೊಡ್ಡ ಅನುಭವಗಳಿಗೆ ಮುನ್ನೋಟ ನೀಡುತ್ತಾ ಅವರು ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ ಆಕರ್ಷಣೆಯ ಪ್ರಮುಖ ಅಂಶಗಳು ಮಹಿಳೆಯರ ಆಕರ್ಷಣೆ ಗಂಡಸರ ಮೇಲೆ ಬಾಳುವುದು ಸ್ತ್ರೀಜೀವನದ ವಿಕಾಸಕ್ರಿಯೆಯಲ್ಲಿ ಅನಿವಾರ್ಯವಾಗಿದೆ ಈ ಆಕರ್ಷಣೆಯು ಭೌತಿಕ ಭಾವನಾತ್ಮಕ ಮತ್ತು ಮಾನಸಿಕ ಅಂಶಗಳಿಂದ ಪ್ರೇರಿತವಾಗಿರುತ್ತದೆ ಒಂದು ನಿರ್ಣಯ ಶಕ್ತಿ ಗಂಡಸರ ನಿರ್ಣಯ ಶಕ್ತಿ ಸಂಕಷ್ಟ ಸಮಯದಲ್ಲಿ ತಾಳ್ಮೆ ಮತ್ತು ಸೂಕ್ತ ದಾರಿ ತೋರಲು ಅವರ ಸಾಮರ್ಥ್ಯ ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿರಬಹುದು ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಅವರೊಂದಿಗೆ ಸುರಕ್ಷಿತ ಭಾವಿಸುವ ಗಂಡಸರತ್ತ ಆಕರ್ಷಿತರಾಗುತ್ತಾರೆ ಎರಡು ಕೌಟುಂಬಿಕ ಮೌಲ್ಯಗಳು ಗಂಡಸರ ಕುಟುಂಬ ಪ್ರೇಮ ಪರಸ್ಪರ ಗೌರವ ಮತ್ತು ಕುಟುಂಬದ ಮೇಲಿರುವ ಬದ್ಧತೆ ಹೆಣ್ಣುಮಕ್ಕಳಿಗೆ ದೊಡ್ಡ ಪ್ರೋತ್ಸಾಹವಾಗುತ್ತದೆ ಮೂರು ಸಾಮಾಜಿಕ ಸಂವೇದನೆ ಗಂಡಸರ ಸಾಮಾಜಿಕ ಸಂವೇದನೆ ಸಹಾನುಭೂತಿ ಮತ್ತು ಅವರ ಬುದ್ಧಿಮತ್ತೆ ಹೆಣ್ಣುಮಕ್ಕಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ನಾಲ್ಕು ಭಾವನಾತ್ಮಕ ಬದ್ಧತೆ ಹೆಣ್ಣುಮಕ್ಕಳಿಗೆ ಗಂಡಸರ ಭಾವನಾತ್ಮಕ ಬದ್ಧತೆ ಬಹಳ ಮುಖ್ಯವಾಗಿರುತ್ತದೆ ಈ ಬದ್ಧತೆ ಗಂಡಸರ ಶ್ರದ್ಧೆ ಪ್ರಾಮಾಣಿಕತೆ ಮತ್ತು ಪ್ರೀತಿ ಪ್ರಕಾರ ಹೆಣ್ಣುಮಕ್ಕಳಿಗೆ ಮುಕ್ತವಾಗಿ ವ್ಯಕ್ತವಾಗುತ್ತದೆ ಕೊನೆಯ ಮಾತು ಹೆಣ್ಣುಮಕ್ಕಳ ಆಕರ್ಷಣೆ ಗಂಡಸರ ಮೇಲೆ ಅವಲಂಬಿತವಾಗಿರುವುದರಲ್ಲಿ ಏಕೋ ಒಂದೇ ಒಂದು ನಿಯಮವಿಲ್ಲ ಆದರೆ ಮಹಿಳೆಯರ ದೈಹಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಅಗತ್ಯಗಳನ್ನು ಪೂರೈಸಲು ಗಂಡಸರ ಗುಣಗಳು ಪ್ರಮುಖವಾಗಿವೆ ಆಕರ್ಷಣೆಯೆಂದರೆ ದೇಹ ಮತ್ತು ಮನಸ್ಸು ಎರಡೂ ಒಂದೇ ಸಮಯದಲ್ಲಿ ಪ್ರೇರಿತವಾಗುವ ಕ್ರಿಯೆ ಆದರೆ ಯಾವಾಗಲೂ ಈ ಆಕರ್ಷಣೆಗಳು ದೀರ್ಘಕಾಲದ ಸಂಬಂಧಗಳಿಗೆ ಕಾರಣವಾಗದಿರಬಹುದು ಒಳ್ಳೆಯ ಸಂಬಂಧಕ್ಕೆ ಭಾವನಾತ್ಮಕ ಬದ್ಧತೆ ಪರಸ್ಪರ ಗೌರವ ಮತ್ತು ಪರಸ್ಪರ ಬೆಂಬಲ ಅನಿವಾರ್ಯವಾಗಿದೆ ಹಾಗಾಗಿ ಈ ಆಕರ್ಷಣೆಗಳ ಬಗ್ಗೆ ಗಮನವಿಟ್ಟು ಅದನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವುದು ಎಲ್ಲರಿಗೂ ಮುಖ್ಯ